ಹಲೋ ಗಾಯ್ಸ್, ವೆಲ್ಕಮ್ ಟು ಅವರ್ ಚಾನೆಲ್ ಸಿಂಗಲ್ಸ್ ಸೂತ್ರ. ಸೊ ಇವತ್ತು ನಮ್ಮ ಟಾಪಿಕ್ ಏನಂದ್ರೆ, ಒಂದು ರಿಸ್ಟ್ ವಾಚ್ನ ತಗೋಬೇಕಾದ್ರೆ ಅದನ್ನು ಏನೇನೆಲ್ಲ ಫ್ಯಾಕ್ಟರ್ಸ್ನ ಇಟ್ಕೊಂಡು ಸೆಲೆಕ್ಟ್ ಮಾಡೋದು ಮತ್ತು ಅದನ್ನು ಹೆಂಗೆ ಸ್ಟೈಲಿಶಾಗಿ ವೇರ್ ಮಾಡೋದು ಅನ್ನೋದ್ರ ಬಗ್ಗೆ ನೋಡೋಣ. ಸೊ ರಿಸ್ಟ್ ವಾಚ್ ಅಂತ ತಗೊಂಡ್ರೆ ಅದರಲ್ಲಿ ಆಪ್ಷನ್ಸ್ ಬಂದು ಅನ್ಲಿಮಿಟೆಡ್ ಆಗಿರುತ್ತೆ. ಸೊ ಹೊಸ ಹೊಸ ವೆರೈಟೀಸ್ ಆಫ್ ವಾಚಸ್ಸು ಬರ್ತಾನೆ ಇರುತ್ತೆ. ಸೊ ಅದರಲ್ಲಿ ನಮ್ಮ ಬಜೆಟ್ಗೆ ತಕ್ಕಂಗೆ ಮತ್ತು ನಮ್ಮ ಟೇಸ್ಟಿಗೆ ತಕ್ಕಂಗೆ ಒಂದು ಪರ್ಫೆಕ್ಟ್ ಆಗಿರೋ ವಾಚ್ನ ನಾವು ಸೆಲೆಕ್ಟ್ ಮಾಡಬೇಕು. ಸೊ ರಿಸ್ಟ್ ವಾಚ್ನ ತಗೋಬೇಕಾದ್ರೆ ಈ ಒಂದು ವಿಷಯ ನಿಮಗೆ ಚೆನ್ನಾಗಿ ಗೊತ್ತಿರಬೇಕು. ಅದೇನಂದರೆ, ನೀವು ಒಂದು ವಾಚ್ನ ತಗೊಳಕ್ಕೆ ಹೋಗ್ತಿದ್ದೀರಾ ಇಲ್ಲ ಬೇಜಾನ್ ವಾಚಸ್ನ ತಗೊಳಕ್ಕೆ ಹೋಗ್ತಿದ್ದೀರಾ ಅನ್ನೋದು ನಿಮಗೆ ಚೆನ್ನಾಗಿ ಗೊತ್ತಿರಬೇಕು. ಇದನ್ನೇನು ಕೇಳ್ತಿದ್ದೀನಿ ಅಂದರೆ, ಈ ಫ್ಯಾಕ್ಟರ್ನ ಯೂಸ್ ಮಾಡಿಕೊಂಡೆ ನಾವು ಕರೆಕ್ಟಾಗಿರೋ, ನಮಗೆ ಬೇಕಾಗಿರೋ ಒಂದು ಪರ್ಫೆಕ್ಟಾಗಿರೋ ವಾಚ್ನ ಡಿಸೈಡ್ ಮಾಡ್ತೀವಿ. ಸೊ ನೀವು ಒಂದೇ ಒಂದು ವಾಚ್ನ ಈಸ್ಕೊಳ್ಳೋಕೆ ಹೋಗ್ತಿದ್ದೀರಾ ಅಂದರೆ, ಸಿಲ್ವರ್ ಕಲರಲ್ಲಿರೋ ಚೈನ್ ವಾಚ್ನ ಇಸ್ಕೊಳ್ಳಿ. ಇದನ್ನೇನು ಕೇಳ್ತಿದ್ದೀನಿ ಅಂದರೆ, ಇದು ಬಂದು ನಿಮ್ಮ ಎಲ್ಲ ಕಲರ್ ಡ್ರೆಸ್ಸಸ್ಗೂ ಪರ್ಫೆಕ್ಟಾಗಿ ಮ್ಯಾಚ್ ಆಗುತ್ತೆ. ಸೊ ಇದನ್ನು ನೀವು ಕಾಲೇಜ್ಗೆ ಹಾಕೊಂಡು ಹೋಗ್ಬೋದು, ಯಾವುದಾದ್ರೂ ಫಂಕ್ಷನ್ಸ್ಗೆ ಹಾಕೊಂಡು ಹೋಗ್ಬೋದು. ಸೊ ಯಾವ ಕಲರ್ ಡ್ರೆಸ್ ಇದ್ರೂ ಅದು ಪರ್ಫೆಕ್ಟಾಗಿ ಮ್ಯಾಚ್ ಆಗುತ್ತೆ. ಸಪೋಸ್ ನೀವು, ನನಗೆ ತುಂಬ ವಾಚಸ್ನ ತಗೊಳ್ಳೋಷ್ಟು ಮನಿ ಇದೆ, ನಾನು ವಾಚಸ್ಸಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ರೆಡಿ ಅಂತ ಇದ್ರೆ, ನೀವು ಧಾರಾಳವಾಗಿ ಲೆದರ್ ವಾಚಸ್ಸು ಮತ್ತು ಮಲ್ಟಿಪಲ್ ಕಲರ್ಸ್ ಇರೋ ಬ್ಯಾಂಡ್ ವಾಚಸ್ನ ತಗೋಬೋದು. ಇದನ್ನೇನು ಕೇಳ್ತಿದ್ದೀನಿ ಅಂದರೆ, ಮೆಟಲ್ ವಾಚಸ್ ಬಂದು ನೋಡೋಕ್ಕೆ ಆರ್ಟಿಫಿಷಿಯಲ್ ಆಗಿರುತ್ತೆ, ಬಟ್ ಲೆದರ್ ವಾಚಸ್ಸು ಮತ್ತು ಮಲ್ಟಿಪಲ್ ಕಲರ್ಸ್ ಇರೋ ಬ್ಯಾಂಡ್ ವಾಚಸ್ ಬಂದು ನೋಡೋಕ್ಕೆ ಸ್ಟೈಲಿಶ್ ಆಗಿ ಮತ್ತು ನಿಮ್ಮ ಡ್ರೆಸ್ಗೆ ಪರ್ಫೆಕ್ಟ್ ಮ್ಯಾಚಿಂಗ್ ಆಗಿರುತ್ತೆ. ಸೊ ಮೆಟಲ್ ವಾಚಸ್ ಬೆಸ್ಟಾ ಇಲ್ಲ ಲೆದರ್ ವಾಚಸ್ ಬೆಸ್ಟಾ ಅಂತ ಕೇಳಿದ್ರೆ, ನಾನು ಖಂಡಿತವಾಗ್ಲೂ ಲೆದರ್ ವಾಚಸ್ನೇ ಹೇಳ್ತೀನಿ. ಅದೇ ಥರ ಕಲರ್ ಬ್ಯಾಂಡ್ ವಾಚಸ್ನೇ ಹೇಳ್ತೀನಿ. ಏನಕ್ಕಂದರೆ, ಇದು ಬಂದು ನಿಮ್ಮ ಡ್ರೆಸ್ ಕಲರ್ ತಕ್ಕಂಗೆ ಇರುತ್ತೆ, ಬಟ್ ಇದರಲ್ಲಿರೋ ಒಂದು ದೊಡ್ಡ ಡಿಸ್ಅಡ್ವಾಂಟೇಜ್ ಏನಂದರೆ, ನಿಮ್ಮ ಡ್ರೆಸ್ ಕಲರ್ ಚೇಂಜ್ ಆಗ್ತಾ ಇದ್ದಂಗೆ ನಿಮ್ಮ ವಾಚ್ ಕಲರ್ನು ಚೇಂಜ್ ಮಾಡಬೇಕು. ನೀವು ತುಂಬ ಸ್ಟೈಲಿಶ್ ಆಗಿರೋರ್ನ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ ಅವ್ರು ಯಾವ ಥರ ವಾಚಸ್ನ ವೇರ್ ಮಾಡ್ತಾರೆ ಅಂದರೆ, ಅವ್ರ ಶೂ ಕಲರ್ಗೆ ತಕ್ಕಂಗೆ ಅದಕ್ಕೆ ಮ್ಯಾಚಿಂಗ್ ಆಗೋ ಥರ ವಾಚಸ್ನೇ ವೇರ್ ಮಾಡೋದು. ಮತ್ತು ಕೇಸ್ ಡಿಸೈನಿಂಗ್ ಅಂತ ತಗೊಂಡ್ರೆ, ಅದರಲ್ಲೇ ಬೇಜಾನ್ ಆಪ್ಷನ್ಸ್ ಇದೆ. ರೌಂಡು, ಸ್ಕ್ವೇರು, ಟ್ರಯಾಂಗಲು, ರೆಕ್ಟಾಂಗಲ್ ಅಂತ ತುಂಬ ಆಪ್ಷನ್ಸ್ ಇದೆ. ಸೊ ಅದರಲ್ಲಿ ಮ್ಯಾಕ್ಸಿಮಮ್ ನೀವು ರೌಂಡ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಯಾಕಂದರೆ ಅದೇ ನೋಡೋಕ್ಕೆ ತುಂಬ ಅಟ್ರಾಕ್ಟಿವಾಗಿ ಕಾಣೋದು. ಮತ್ತು ಯಾವ ಥರ ವಾಚಸ್ನೆಲ್ಲ ತಗೋಬಾರ್ದು ಅನ್ನೋದಕ್ಕೂ ಕೆಲವೊಂದು ಕ್ರೈಟೀರಿಯಾಸ್ ಇದೆ. ಸೊ ಅದರಲ್ಲಿ ಫಸ್ಟ್ ಒಂದು, ಗೋಲ್ಡ್ ಚೈನ್ ಇರೋ ವಾಚಸ್ನ ತಗೊಳಕ್ಕೆ ಹೋಗ್ಬೇಡಿ. ಇದನ್ನೇನು ಕೇಳ್ತಿದ್ದೀನಿ ಅಂದರೆ, ಇದು ಬಂದು ನಿಮ್ಮನ್ನ ತುಂಬ ಏಜ್ಡ್ ಪರ್ಸನ್ ಥರ ತೋರಿಸುತ್ತೆ. ಅದೇ ಥರ ಸ್ಕ್ವಯರು ಮತ್ತು ರೆಕ್ಟಾಂಗಲ್ ಡಯಲ್ಡ್ ಕೇಸ್ ಇರೋ ವಾಚಸ್ನು ತಗೊಳಕ್ಕೆ ಹೋಗ್ಬೇಡಿ. ಇದು ಕೂಡ ನಿಮ್ಮನ್ನ ತುಂಬ ಏಜ್ಡ್ ಪರ್ಸನ್ ಥರನೇ ತೋರಿಸುತ್ತೆ. ಮತ್ತು ಆದಷ್ಟು ಎಲೆಕ್ಟ್ರಾನಿಕ್ ವಾಚಸ್ನ ಅವಾಯ್ಡ್ ಮಾಡೋಕ್ಕೆ ಟ್ರೈ ಮಾಡಿ. ಇದನ್ನೇನು ಕೇಳ್ತಿದ್ದೀನಿ ಅಂದರೆ, ಇದು ಬಂದು ನಿಮ್ಮನ್ನ ತುಂಬ ಕಿಡ್ಡಿಶಾಗಿ ತೋರಿಸುತ್ತೆ. ಮತ್ತು ನಾನು ಇನ್ನೊಂದು ವಿಷಯನೂ ಹೇಳ್ಬಿಡ್ತೀನಿ, ಕೆಲವೊಂದು ಇಂಟರ್ವ್ಯೂಸಲ್ಲಿ ವಾಚಸ್ನು ನೋಟ್ ಮಾಡ್ತಿದ್ದಾರೆ. ಸೊ ನೀವು ಆದಷ್ಟು ಇಂಟರ್ವ್ಯೂಸ್ಗೆ ಹೋಗಬೇಕಾದ್ರೆ ಈ ಎಲೆಕ್ಟ್ರಾನಿಕ್ ವಾಚಸ್ನ ಹಾಕ್ಕೊಂಡು ಹೋಗ್ಬೇಡಿ. ಯಾಕಂದರೆ ಎಲೆಕ್ಟ್ರಾನಿಕ್ ವಾಚಸ್ನ ಹಾಕ್ಕೊಂಡು ಹೋಗಿದ್ದಕ್ಕೋಸ್ಕರನೇ ಇಂಟರ್ವ್ಯೂಯಲ್ಲಿ ರಿಜೆಕ್ಟ್ ಆಗಿರೋರು ಇದ್ದಾರೆ. ಸೊ ಆದಷ್ಟು ಈ ಎಲೆಕ್ಟ್ರಾನಿಕ್ ವಾಚಸ್ನ ಅವಾಯ್ಡ್ ಮಾಡೋಕ್ಕೆ ಟ್ರೈ ಮಾಡಿ. ದಟ್ಸ್ ಆಲ್ ಗಾಯ್ಸ್. ಸೊ ವಾಚಸ್ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಜಸ್ಟ್ ಬೇಸಿಕ್ಸ್ನ ಮಾತ್ರ ಹೇಳಿದ್ದೀನಿ. ಸೊ ಇನ್ನೂ ಅಡ್ವಾನ್ಸ್ ಆಗಿ ನಾನು ಮುಂದಿನ ವಿಡಿಯೋದಲ್ಲಿ ಡೀಟೇಲಾಗಿ ಹೇಳ್ತೀನಿ. ಸೊ ವಿಡಿಯೋ ಇಷ್ಟಾಗಿರುತ್ತೆ ಅಂತ ನಂಬ್ತೀನಿ. ಸೊ ಇಷ್ಟಾಗಿದ್ರೆ ಲೈಕ್ ಮಾಡಿ, ಮತ್ತು ನಿಮಗೆ ನೆಕ್ಸ್ಟ್ ಯಾವ ಟಾಪಿಕಲ್ಲಿ ವಿಡಿಯೋ ಬೇಕು ಅನ್ನೋದನ್ನ ಕಮೆಂಟ್ ಮಾಡಿ, ಮತ್ತು ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ಅದನ್ನು ಕಮೆಂಟ್ ಮಾಡಿ, ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸಿ ಯು.